ಚಿತ್ರರಂಗದ ದಿಗ್ಗಜ, ಮಂಡ್ಯದ ಗಂಡು, ಮಣ್ಣಿನ ಮಗ, ಕಲಿಯುಗದ ಕರ್ಣ, ಸೋಲಿಲ್ಲದ ಸರದಾರ, ವಿಷ್ಣುದಾದನ ಕುಚುಕು ಗೆಳೆಯ, ಚಂದನವನದ ಮರೆಯಲಾಗದ ಮಾಣಿಕ್ಯ, ಇಂದು ನಮ್ಮನ್ನೆಲ್ಲ ಬಿಟ್ಟು ಮರೆಯಾಗಿ ಹೋಗಿದ್ದಾರೆ. ಹೌದು, ಡಾಕ್ಟರ್ ಅಂಬರೀಷ್ ತಮ್ಮ ಬಣ್ಣದ ಲೋಕದ ಯಾತ್ರೆಯನ್ನು ಮುಗಿಸಿದ್ದಾರೆ. ಅಭಿಮಾನಿಗಳ ಕಣ್ಣಿಂದ ಮರೆಯಾಗಿ ಮನದ ಅರಮನೆಯ ಸಿಂಹಾಸನದಲ್ಲಿ ರಾಜನಾಗಿ ಕುಳಿತಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ರೆಬಲ್ ಸ್ಟಾರ್ ಎಂದೇ ಖ್ಯಾತಿ ಪಡೆದಿರುವ ಪ್ರಮುಖ ಚಲನಚಿತ್ರ ನಟ, ಮಾಜಿ ಲೋಕಸಭಾ ಸದಸ್ಯ ಅಂಬರೀಷ್ ಅವರ ನಿಧನದಿಂದ ನಾಡಿಗೆ ನಾಡೇ ಶೋಕ ಸಾಗರದಲ್ಲಿ ಮುಳುಗಿದೆ. ಕರುನಾಡಿಗೆ, ಕನ್ನಡ ಚಿತ್ರರಂಗಕ್ಕೆ ತುಂಬಲಾಗದ ನಷ್ಟವಾಗಿದೆ. ಮಳವಳ್ಳಿ ಹುಚ್ಚೇಗೌಡ ಅಮರನಾಥ್ ಮುಂದೆ ಅಂಬರೀಷ್ ಆಗಿ ಹೆಸರು ಮಾಡ್ತಾರೆ. ಪುಟ್ಟಣ್ಣ ಕಣಗಾಲ್ ಅವರ ಕೈಯಲ್ಲಿ ಜಲೀಲನಾಗಿ ಬೆಳೆದ ಅಂಬರೀಷ್ ಮತ್ತೆ ಹಿಂತಿರುಗಿ ನೋಡದಂತೆ ನಟನೆಯಲ್ಲಿ ಮೇರು ಶಿಖರ ಏರಿಬಿಡ್ತಾರೆ. ಚಿತ್ರರಂಗ ಅಷ್ಟೇ ಅಲ್ಲದೆ ರಾಜಕೀಯದಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡ ಅಂಬಿ ನಾಡು ಮೆಚ್ಚಿದ ಗಂಡು ಗಲಿಯಾಗಿ ಬೆಳೆದು ನಿಲ್ತಾರೆ. ಆದರೆ ಇಂದು ಅವರ ನೆನಪು ಮಾತ್ರ ನಮ್ಮ ಜೊತೆಗಿದೆ ಅಷ್ಟೇ. ಅಂಬಿ ಅಣ್ಣ ಎಂದೇ ಎಲ್ಲರ ಮನದಲ್ಲಿ ಮನೆ ಮಾಡಿದ ಅಂಬರೀಷ್ ನಿಧನಕ್ಕೆ ಕಂಬನಿ ಮಿಡಿಯದವರಿಲ್ಲ. ಎಲ್ಲವೂ ವಿಧಿಲಿಖಿತ ಎಂಬಂತೆ ಡಾಕ್ಟರ್ ಅಂಬರೀಷ್ ನವೆಂಬರ್ 24 ಶನಿವಾರ ರಾತ್ರಿ ನಮ್ಮಿಂದ ಕಣ್ಮರೆಯಾಗಿದ್ದಾರೆ. ನಂಬಲು ಅಸಾಧ್ಯವೆನಿಸಿದರೂ ನಂಬಲೇಬೇಕು. ಮಂಡ್ಯದ ಗಂಡಿನ ಆತ್ಮಕ್ಕೆ ಆ ಗೊಂಬೆ ಆಡಿಸೋ ಪರಮಾತ್ಮ ಶಾಂತಿ ನೀಡಲಿ ಅನ್ನೋದೇ ನಮ್ಮ ಆಶಯ.